ಸದ್ಯ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ನೆಲಮಂಗಲ ಸಮೀಪ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ನೆಲಮಂಗಲ ಸಮೀಪ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಜೀಪಿನಲ್ಲಿದ್ದ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ನೆಲಮಂಗಲ ತಾಲೂಕಿನ ತಿಪ್ಪಗೊಂಡನಹಳ್ಳಿ ಬಳಿ ಘಟನೆ ನಡೆದಿದೆ. ಲಾರಿ, ಬಸ್, ಬೊಲೆರೋ, ಜೀಪು ನಡುವೆ ಸರಣಿ ಅಪಘಾತ ಸಂಭವಿಸಿದೆ. ಜೀಪಿನೊಳಗೆ ಸಿಲುಕಿರುವ ಜನರ ರಕ್ಷಣೆಗೆ ಸ್ಥಳೀಯರು ಹರಸಾಹಸವನ್ನು ಪಡುತ್ತಿದ್ದಾರೆ. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 4 ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನೆಲಮಂಗಲ ಸಂಚಾರಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆಯನ್ನು ಕೂಡ ಮಾಡುತ್ತಿದ್ದಾರೆ. ಲಾರಿ, ಬಸ್, ಬೊಲೆರೋ ಜೀಪುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು ಜೀಪಿನೊಳಗೆ ಸಿಲುಕಿರುವ ಜನರ ರಕ್ಷಣೆಯಲ್ಲಿ ಸ್ಥಳೀಯರು ಕೂಡ ನಿರತರಾಗಿದ್ದಾರೆ. ಇನ್ನು ಸ್ಥಳದಲ್ಲೇ ಮೂವರು ಜೀಪಿನಲ್ಲಿ ಇದ್ದಂತಹ ಸ್ಥಳದಲ್ಲೇ ಮೂವರು ಸಾವನ್ನಪ್ಪಿದ್ದಾರೆ ಅನ್ನೋದು ಸದ್ಯಕ್ಕೆ ತಿಳಿದು ಬರುತ್ತಿರುವಂತಹ ಮಾಹಿತಿ. ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಿರೋ ಹಾಗೆ ಆ ಜೀಪು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿರುವ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಬಸ್, ಲಾರಿ, ಜೀಪುಗಳೇ ನಡುವೆ ಸಂಭವಿಸಿರುವಂತಹ ಅಪಘಾತ ಇದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, 8 ಅಪಘಾತ ಇದು, ಹೇಗ್ ಸಂಭವಿಸಿತು ಅಪಘಾತ ಅಭಿಷೇಕ್? ಖಂಡಿತ ರಂಜಿತ್, ಏನಂತಂದ್ರೆ ಸುಮಾರು ಬೆಳಗ್ಗೆ 8-8:30 ಸಮಯದಲ್ಲಿ ಆಗಿರ್ತಕ್ಕಂತ ಅಪಘಾತ ಇತ್ತು. ತುಮಕೂರಿನ ಬೆಂಗಳೂರು ಮಾರ್ಗವಾಗಿ ಬರ್ತಾ ಇರತಕ್ಕಂತ ಒಂದು ಜೀಪ್, ಬುಲೆರ ಜೀಪ್ ಹಾಗೂ ಒಂದು ಕ್ಯಾಂಟರ್ ಹಾಗೂ ಒಂದು ಲಾರಿ ನಡುವೆ ನಡೆಯುತ್ತಕ್ಕಂಥ ಅಪಘಾತ. ಇನ್ ಮುಂಭಾಗದಲ್ಲಿ ಜೀಪ್ ಕ್ಯಾಂಟರ್ಗೆ ಹಿಂಭಾಗದಿಂದ ಒಂದು ಬುಲೆರ ಜೀಪ್ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು, ತದನಂತರ ಲಾರಿ ಒಂದು ಜೀಪ್ಗೆ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು, ಏನು ತುಮಕೂರು ಮೂಲದ ಜೀಪ್ ಇದಾಗಿದೆ ಎಂಬ ಮಾಹಿತಿ ಮಾತ್ರ ಲಭ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ವೇಗವಾಗಿ ಜೀಪ್ ಮತ್ತು ಲಾರಿಯ ಗುದ್ದಿದ ರಭಸಕ್ಕೆ ಜೀಪ್ನಲ್ಲಿ ಮೂರು ಜನ ಇದ್ರು ಎಂಬ ಮಾಹಿತಿ ಲಭ್ಯವಾಗಿರೋದು. ಈಗ ಮೂರು ಜನರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರತಕ್ಕಂಥದ್ದು ರಂಜಿತ್. ಈಗ ಏನೋ ಮೃತದೇಹವನ್ನು ಹೊರತೆಗೆಯಲು ಸಂಪೂರ್ಣ ಜೀಪ್ ಸಂಪೂರ್ಣ ನಜ್ಜುಗುಜ್ಜಾಗಿರೋದ್ರಿಂದ ಮೃತದೇಹವನ್ನು ಹೊರತೆಗೆಯಲು ಒಂದು JCB ಯಂತ್ರದ ಸಹಾಯ ಕೂಡ ಪಡೆದಿರ್ತಕ್ಕಂಥದ್ದು. ಈ ಒಂದು ಅಪಘಾತದಿಂದ ರಾಷ್ಟ್ರೀಯ ಹೆದ್ದಾರಿ 4 ಸುಮಾರು 1 ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ನೆಲಮಂಗಲ ಸಂಚಾರಿ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿರ್ತಕ್ಕಂಥದ್ದು, ಏನು ಜೀಪ್ನಲ್ಲಿರ್ತಕ್ಕಂಥ ಮೃತದೇಹವನ್ನು ಹೊರತೆಗೀತಾ ಇರ್ತಾ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಹಾಗೂ ಸಂಚಾರವನ್ನು ಒಂದು ಟ್ರಾಫಿಕ್ ದಟ್ಟಣೆಯನ್ನು ನಿಯಂತ್ರಿಸಲು ಪರಸಾಹಸ ಪಡ್ತಾ ಇರ್ತಕ್ಕಂಥದ್ದು ರಂಜಿತ್. ಹಾಗೂ ಏನು ಇದು ಮೊದಲಲ್ಲ, ಇದೇ ಸ್ಥಳದಲ್ಲಿ ಏನು ತಿಪ್ಪಗೊಂಡನಲ್ಲಿ ಸ್ಥಳದಲ್ಲಿ ಏನೋ ಒಂದು ಅಪಘಾತ ನಡೆದಿದೆ. ಇದೇ ಸ್ಥಳದಲ್ಲಿ ತಿಂಗಳಿಗೆ ಕನಿಷ್ಠ ಪಕ್ಷ 2 ಅಪಘಾತಗಳಾದ್ರೂ ನಡೀತಾ ಇರುತ್ತೆ. ಹಾಗಾಗಿ ಏನೋ ಒಂದು ಅಪಘಾತ ವಲಯ ಆಗಿರೋದ್ರಿಂದ ಒಂದು ಸಾಕಷ್ಟು ಅಪಘಾತಗಳು ಕೂಡ ಈ ಸ್ಥಳದಲ್ಲಿ ನಡೀತಾ ಇರತಕ್ಕಂಥದ್ದು ರಂಜಿತ್. ಆದ್ರೆ ಏನು ಮೃತರು ಎಲ್ಲಿಯವರು, ಇವರು ಎಲ್ಲಿಗೆ ಹೋಗ್ತಾ ಇರೋ ಎಂಬ ಮಾಹಿತಿ ಕೂಡ ಇನ್ನೂ ಕೂಡ ಲಭ್ಯವಾಗಿರೋದಿಲ್ಲ ರಂಜಿತ್. ಅಭಿಷೇಕ, ಪ್ರಮುಖವಾಗಿ 3 ಈಗೇನು ಡೆತ್ ಆಗಿದ್ದಾರೆ, ಅವರು ಯಾವ ಭಾಗದವರು, ಎಲ್ಲಿಗೆ ಹೋಗ್ತಾ ಇದ್ರು ಅಂತ ಹೇಳಿ ಏನಾದ್ರೂ ತಿಳಿದು ಬಂದಿದೆಯಾ ಅಭಿಷೇಕ್? ರಂಜಿತ್, ಏನು ಅಂದ್ರೆ ತುಮಕೂರಿನ ಬೆಂಗಳೂರು ಮಾರ್ಗವಾಗಿ ಇವರು ಸಂಚರಿಸಿರ್ತಕ್ಕಂಥದ್ದ, ಏನು ಗಾಡಿಯ ಒಂದು ನೋಂದಣಿ ಸಂಖ್ಯೆ ಕೂಡ ತುಮಕೂರಿನದಾಗಿರುತ್ತೆ. K06 ಅಂತ ಏನು ನೋಂದಣಿ ಸಂಖ್ಯೆ ತುಮಕೂರಿನ ನೋಂದಣಿ ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಇವರು ತುಮಕೂರು ಮೂಲದವರು ಇರಬಹುದು ಎಂಬ ಒಂದು ಅನುಮಾನ ಮಾತ್ರ ವ್ಯಕ್ತವಾಗಿರ್ತಕ್ಕಂಥದ್ದು. ಆದ್ರೆ ಇವರು ಎಲ್ಲಿನವರು ಅಂತ ಇದುವರೆಗೂ ಕೂಡ ಅವರ ಹೆಸರಾಗಲಿ, ಅವರು ಯಾವ ಮೂಲದವರು, ಎಲ್ಲಿಗೆ ಹೋಗ್ತಾ ಇದ್ರು ಎಂಬುದ ಮಾಹಿತಿ ಲಭ್ಯವಾಗಿಲ್ಲ. ಏಕೆಂದ್ರೆ ದೀಪಿನಲ್ಲಿರ್ತಕ್ಕಂಥ ಮೂವರು ಕೂಡ ಈಗ ಸದ್ಯಕ್ಕೆ ಸಾವನ್ನಪ್ಪಿರತಕ್ಕಂಥದ್ದು. ಆದ್ರೆ ಈ ದೀಪಿನ ಮಾಹಿತಿ ಪ್ರಕಾರ ಈಗ ಪೊಲೀಸರು ಮೃತರ ಕುಟುಂಬಕ್ಕೆ ಮಾಹಿತಿ ನೀಡುವ ಒಂದು ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು, ಯಾರು ಎಲ್ಲಿಯವರು ಎಂಬ ಪರಿಶೀಲನೆಗೆ ಈಗ ಮುಂದಾಗಿರ್ತಕ್ಕಂಥದ್ದು ರಂಜಿತ್. ಓಕೆ ಅಭಿಷೇಕ್, ಧನ್ಯವಾದ ಮಾಹಿತಿಗಾಗಿ.